ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸನ್ ಸಿಂಪಲ್ ಕನ್ನಡ ಬ್ಲಾಗ್ಸ್. ಇವತ್ತು ಸಂಡೆ, ಆಚೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗಿದ್ವಿ. ಆಚೆ ಇಲ್ಲಿ ಒಂದು ಸ್ಟಾಲ್ ತರ ಹಾಕಿದ್ದಾರೆ ಕುಮಾರಸ್ವಾಮಿ ಲೇಔಟ್ ಹತ್ರ. ಸರಿ, ಗೊಂಬೆಗೂ ಕರ್ಕೊಂಡು ಹೋಗೋಣ, ಅವಳಿಗೂ ಮೈಂಡ್ ಸ್ವಲ್ಪ ಫ್ರೆಶ್ ಆಗುತ್ತೆ ಅಂತ ಅಂದ್ಬಿಟ್ಟು ರೆಡಿ ಆಗಿದ್ವಿ. ಇವಾಗ ಅಲ್ಲಿಗೆ ಹೊರಡ್ತೀವಿ, ಅಲ್ಲಿಗೆ ಹೊರಟಾದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅದಕ್ಕೂ ಮುಂಚೆ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದಾರೆ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇವತ್ತು ಆಫ್ಟರ್ ಎ ಲಾಂಗ್ ಟೈಮ್ ಎಷ್ಟೊಂದು ದಿವಸ ಆದಮೇಲೆ ಜೀನ್ಸ್ ಹಾಕ್ಕೊಂಡಿದ್ದೀನಿ, ಒಂದು ಟಾಪ್ ಮತ್ತು ಒಂದು ಜೀನ್ಸ್. ಗೊಂಬೆಗೂ ಅಷ್ಟೇ, ಒಂದು ಡೆನಿಮ್ ಸ್ಕರ್ಟ್, ಅದಕ್ಕೆ ಒಂದು ಟೀ ಶರ್ಟ್ ವಿತ್ ಮ್ಯಾಚಿಂಗ್ ಶೂಸ್. ಸೇ ಹಾಯ್ ಗೊಂಬೆ. ಎಲ್ಲರೂ ಹೇಗಿದ್ದೀರಾ? ಮಮ್ಮಮ್ ತಿಂದ್ರಾ? ಅಮ್ಮ, ನೀನು ಇನ್ನೊಂದೇನೋ ಕಲ್ತಿದ್ಯಲ್ಲ, ಅದೆಲ್ಲ ಹೇಳು. ಏನೇನೋ ಕಲ್ತಿದ್ಯಲ್ಲ ಇವಾಗ, ಏನೇನೋ ಕಲ್ತ್ಬಿಟ್ಟಿದ್ದಾಳೆ ಇವಾಗ. ಸೊ ಗೋಪಿ ಸ್ನಾನಕ್ಕೆ ಹೋಗಿದ್ದಾರೆ. ಗೋಪಿ ಬಂದಿದ ತಕ್ಷಣ ನಾವು ಆಚೆ ಹೋಗ್ತೀವಿ. ಅಲ್ಲಮ್ಮ ಆಚೆ ಹೋಗ್ತೀವಿ ತಾನೆ? ಅವಳಿಗೆ ಸಖತ್ ಖುಷಿ ಈ ಥರ ಆಚೆಯನ್ನು ಕರ್ಕೊಂಡು ಹೋಗ್ಬೇಕು ಅಂತ. ನನಗೆ ಮನೇಲಿ ಕೆಲಸ ಸರಿ ಹೋಗುತ್ತೆ. ಏನೋ ಹಾಯ್ 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 ಅಂತಾಳೆ. ವಿಡಿಯೋ ಅಲ್ಲಿ ಕ್ಲಾರಿಟಿನೇ ಬರ್ತಿಲ್ಲ, ಯಾಕೋ ಗೊತ್ತಿಲ್ಲ. ಫ್ರಂಟ್ ಕ್ಯಾಮ್ರಾ ಏನಾಗಿದೆಯೋ ಬರುತ್ತೆ. ಇರೋ ಕ್ಲಾರಿಟಿ ಚೆನ್ನಾಗಿ ಬರ್ತದೆ, ಅವಾಗಲೇ ಚೆನ್ನಾಗಿ ಬರ್ತಿರ್ಲಿಲ್ಲ. ಸೊ ಮಳೆ ಬರ್ತಾ ಇದೆ ಈ ನಡುವೆ, ಮತ್ತೆ ಬಿಸಿಲಿದೆ. ಸರಿ, ಇವತ್ತು ಇದಾಕೋಬೇಕು ಅನಿಸ್ತು. ಅದಕ್ಕೆ ಇದು ಸೂರ್ಯದಲ್ಲಿ ತಂದಿದ್ದು ಪ್ಯಾಂಟು, ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಿಲ್ಲ ಅನ್ಸುತ್ತೆ. ಎಷ್ಟೊಂದು ದಿವಸ ಆಗಿತ್ತು, ಮಾಲ್ ಹೋದಾಗ ಹಾಕೊಂಡಿದ್ದ. ಸರಿ, ಇವಾಗ ಹಾಕೊಳ್ಳೋಣ ಅಂದ್ಬಿಟ್ಟು ಇದನ್ನು ಹಾಕ್ಕೊಂಡಿದ್ದೀನಿ. ಒಂದು ಹೈಪೋನಿ ಹಾಕಿದ್ದೀನಿ ಸೆಕೆಗೆ. ಸರಿ, ಅದಾದ್ಮೇಲೆ ಎಲ್ಲೋಗ್ತಿದ್ದೀವಿ ನಾವು? ಬಾಯ್ ಹೋಗ್ತಾ ಇರೋದು, ನಾವು ಬಾಯ್ ಹೋಗ್ತಾ ಇದ್ದೀವಿ. ಅವ್ಳಿಗೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ. ನಂಗೆ ಸಿಗೋದು ವೀಕೆಂಡ್ಸ್ ಅಲ್ವಾ, ಹುಷಾರಿರಲಿಲ್ಲ. ಇವಾಗ ಸೂಪರ್ ಆಗಿದ್ದೀನಿ, ಏನು ಪ್ರಾಬ್ಲಮ್ ಇಲ್ಲ. ಸರಿ ಆಯಿತು. ಸರಿ, ಗೊಪ್ಪ ಬಂದಿದ್ದ ತಕ್ಷಣ ಹೊರಡ್ತೀವಿ. ಅದಾದಮೇಲೆ ಒಂದಷ್ಟು ರೆಸಿಪೀಸನ್ನೆಲ್ಲ ಶೇರ್ ಮಾಡ್ತಾ ಇದ್ದೀನಿ. ಹೇಗೆ ಅನಿಸ್ತಾ ಇದೆ ಕಮೆಂಟ್ ಮಾಡಿ, ಮತ್ತು ಯಾರು ಪ್ರಸ್ತಾಗ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ನನಗೆ ಬಂದಿದ್ದ ರೆಸಿಪೀಸ್ನೆಲ್ಲ ಆದಷ್ಟು ಶೇರ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಡಿಫ್ರೆಂಟಾಗಿ ತರೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಮತ್ತು ನಿಮ್ಗೆ ಯಾವ ಥರ ಬೇಕು ಅಂತ ಅನಿಸುತ್ತೆ ವ್ಲಾಗ್, ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದನ್ನು ಮಾಡ್ತೀನಿ. ಮತ್ತು ನಾನು ಸಣ್ಣ ಆದಮೇಲೆ ಹೇಳ್ತೀನಿ, ಅಪ್ಡೇಟ್ ಕೊಡ್ತೀನಿ. ಟ್ರೈ ಮಾಡ್ತಾ ಇದ್ದೀನಿ ಒಂದಷ್ಟು ಡಯಟ್ ಫುಡ್. ನನ್ನ ಮೇನ್ ಫೋಕಸ್ ಇದು ಹೊಟ್ಟೆ ಒಯ್ಯದೆ, ಹೊಟ್ಟೆ ಕರಗಿಸ್ಬೇಕು. ಅದು ನಿಜವಾಗ್ಲೂ ಸಾಕಷ್ಟು ಕಷ್ಟ. ಒಬ್ಬೊಬ್ಬರು ಬಾಡಿ ಒಂದೊಂದು ಥರ ಇರುತ್ತೆ, ಡಯಟ್ ಕೂಡ ಹಂಗೆ ಫಾಲೋ ಮಾಡಬೇಕು. ಮತ್ತು ನಂದು ನೈಟ್ ಶಿಫ್ಟ್ ಆಗಿರ ಅಲ್ವಾ, ಇದ್ರ ಜೊತೆಗೆ ಇವಳದು 9 ಮಂತ್ಸ್ ಇದ್ದಿದ್ದು ಹೊಟ್ಟೆ, ಮೊದಲೇ ನನಗೆ ಸ್ವಲ್ಪ ಫ್ಯಾಟ್ ಇತ್ತು, ಅದು ಸ್ವಲ್ಪ ಕರಗಿಸ್ಬೇಕು. ಅದು ಗೋಲ್ ಇಟ್ಕೊಂಡಿದ್ದೀನಿ 2025 ಒಂದು ಸ್ವಲ್ಪ ಆದರೂ ಸಣ್ಣ ಆಗಬೇಕು, ಈ ಡಬಲ್ ಚಿನ್ ಎಲ್ಲ ಕಟ್ ಆಗಬೇಕು. ನಾನು ಹಳೆ ಬ್ಲಾಗಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿತ್ತು ಇವರ ಸ್ಕಿನ್ ಹೆಂಗೆ ಆಗಿದೆ ಅಂತ. ಸೊ ಅದೆಲ್ಲ ಬರಬೇಕು. ಬಟ್ ಏನು ಗೊತ್ತಾ, ಒಂದೊಂದು ಸಲ ನಾನು ತುಂಬ ಲೋ ಆಗೋಗ್ತೀನಿ, ಯಾರಾದ್ರು ದಪ್ಪ ಅದು ಇದು ಅಂತ ನಮ್ಮ ಅಮ್ಮನೇ ಹೇಳ್ತಾ ಇರ್ತಾರೆ ಅವಾಗ ದಪ್ಪ. ಮತ್ತು ನನಗೂ ಅನಿಸುತ್ತೆ ಸ್ವಲ್ಪ ಬಾಡಿ ವೇಟ್ ಜಾಸ್ತಿ ಇರೋದಕ್ಕೆ, ಜಾಸ್ತಿ ಒಂದು ಸ್ವಲ್ಪ ವಾಕ್ ಮಾಡಿದ್ರೆ ಸುಸ್ತಾಗುತ್ತೆ, ಅದರೆಲ್ಲ ಆದಾಗ ಲೋ ಆಗ್ತೀನಿ. ಚಿ ಹೇಗಿದ್ದವ್ರು ಹೇಗೆ ಆಗ್ತೀವಿ ಅಂತ, ಅದೇನು ಮಾಡೋಕ್ಕಾಗಲ್ಲ. ಮದುವೆ ಆದಮೇಲೆ ಬಾಡಿ ಹಂಗಾಗುತ್ತೆ, ಹಾರ್ಮೋನ್ ಬ್ಯಾಲೆನ್ಸ್ ಎಲ್ಲ ಆಗುತ್ತೆ. ಅದು ಮಗು ಆದಮೇಲೆ ಅಂತೂ ಇನ್ನೂ ತೀರಾ ವರ್ಸ್ಟ್ ಆಗುತ್ತೆ, ಹಂಗೆಲ್ಲ ಮಾಡಬಾರ್ದು. ಸೊ ಅದಕ್ಕೆ ತಕ್ಕಂಗೆ ಕರೆಕ್ಟಾಗಿ ಫುಡ್ ತೊಗೋಬೇಕು, ಬ್ಯಾಲೆನ್ಸ್ ಮೀಲ್ ತೊಗೋಬೇಕು, ಮತ್ತು ವರ್ಕೌಟ್ ಮಾಡಬೇಕು, ಮತ್ತು ಮೋಸ್ಟ್ಲಿ ವಾಕಿಂಗ್ ಮಾಡಬೇಕು. ನನಗೆ ಆಗ್ತಿಲ್ಲ ನೈಟ್ ಶಿಫ್ಟ್ ಹೇಳಿದ ತಕ್ಷಣ. ಈ ಮೇಡಮ್ ರೊಟೀನ್ ಸರಿ ಹೋಗುತ್ತೆ, ಈ ರೊಟೀನ್ ಸರಿ ಹೋಗಿದ ತಕ್ಷಣ ನನಗೆ ಟಯರ್ಡ್ ಅನಿಸುತ್ತೆ, ನಾನು ಮಲ್ಕೋಬೇಕು ಅನಿಸುತ್ತೆ. ಮತ್ತು ಇನ್ನೇನು ಮಲ್ಕೊಂಡು ಎದ್ದು ಮತ್ತೆ ಅಡುಗೆ ಮಾಡು, ಮಧ್ಯಾಹ್ನದ ಊಟ ತಿನ್ನು, ಮತ್ತು ಕೆಲಸ ಜಾಯ್ನ್ ಆಗು, ಮತ್ತು ನೈಟ್ ಅದೇ ಕೆಲಸ ಕಂಟಿನ್ಯೂ, ಮತ್ತು ನೈಟ್ ಒಂದು ಸ್ವಲ್ಪ ಮಲ್ಕೊಳ್ಳೋದು. ಮತ್ತೆ ಮೇಡಮ್ ಬಂದಿದ ತಕ್ಷಣ ಮೇಡಮ್ಗೆ ಇದೇ ರೊಟೀನ್ ಆಗೋಗಿದೆ. ಸಿಗೋದು 2 ಡೇಸ್, ಸ್ಯಾಟರ್ಡೆ ವರ್ಕ್ ಮಾಡ್ಬೋದು, ನಾನು ಸ್ಯಾಟರ್ಡೆ ಫಸ್ಟ್ ಎಲ್ಲ ವರ್ಕ್ ಮಾಡ್ತಿದ್ದೆ. ಇವಾಗ ಸ್ಯಾಟರ್ಡೇನು ವರ್ಕ್ ಮಾಡಲ್ಲ, ಬಿಕಾಸ್ ನಂಗೆ ರೆಸ್ಟ್ ಬೇಕು, ಬಾಡಿ ಅಷ್ಟು ವೀಕ್ ಆಗಿದೆ, ಲೈಕ್ ಲೇಸಿನೆಸ್ ಥರ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ಸ್ವಲ್ಪ ಎಫರ್ಟ್ ಮಾಡ್ತಾ ಇದ್ದೀನಿ, ನಾನೇ ಡಿಫ್ರೆಂಟಾಗಿ ಅಡುಗೆ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಹೆಲ್ದಿ ಫುಡ್ನೆಲ್ಲ ತಿನ್ನಬೇಕು ಅಂತ. ಒಟ್ಟು ಸಣ್ಣ ಆಗಬೇಕು ಅಷ್ಟೆ. ಬಾಯ್ ಮೇಡಮ್, ಆಮೇಲೆ ಸಿಗೋಣ, ಜಾಸ್ತಿ ಮಾತಾಡ್ತೀನಿ. ಮಧ್ಯಾಹ್ನದ ಊಟ ಎಲ್ಲ ಮಾಡಿ ಪಾತ್ರೆ ಎಲ್ಲ ತೊಳೆದು ನೀಟಾಗಿ ಕ್ಲೀನ್ ಇಟ್ಟು ನಾವು ರೆಡಿಯಾಗಿ, ಆಮೇಲೆ ಗೊಂಬೆಗೂ ಕೂಡ ಒಂದು ಸ್ವಲ್ಪ ಊಟ ಆದಮೇಲೆ ಒಂದು ಸ್ವಲ್ಪ ತೊಳಾಟ ಎಲ್ಲ ಆಡಿ ಆದಮೇಲೆ ಅವಳಿಗೆ ಸ್ನಾನ ಮಾಡಿಸಿ ಇವಾಗ ರೆಡಿ ಮಾಡಿಸಿರೋದು. ನಾವು ಔಟ್ಸೈಡ್ ಹೋಗೋದ್ರಿಂದ ಅಕಸ್ಮಾತ್ ಸ್ನಾನ ಮಾಡಿದ್ಮೇಲೆ ಸ್ವಲ್ಪ ಹೊಟ್ಟೆ ಹಸಿ ಇರುತ್ತೆ, ಮತ್ತು ಸ್ವಲ್ಪ ಸುಸ್ತು ಅನ್ನೋ ಥರ ಆಗ್ತಿರುತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂದರೆ, ಗೊಂಬೆಗೆ ಆಲ್ರೆಡಿ ಊಟ ಆಗಿದೆ, ಆದರೂ ಕೂಡ ಟಾಪ್ ಅಪ್ ಲೈಕ್ ಏನು ಹೇಳ್ತಾರೆ,
ಒಂದು ಅಡಿಷ್ನಲ್ ಅಗ್ಗೆ ಥರ ನಾನು ಒಂದು ಸ್ವಲ್ಪ ಒಂದೆರಡು ಸ್ಪೂನ್ ಆಗೋವಷ್ಟು ಸಿರ್ಲಕ್ನ ಕೂಡ ತಿನ್ನಿಸ್ಕೊತೀನಿ. ಏನಕ್ಕೆ ಅಂದರೆ ಮತ್ತೆ ಔಟ್ ಸೈಡ್ ಹೋದ್ಮೇಲೆ ಅವಳು ಹೊಟ್ಟೆ ತುಂಬಿದರೆ ಅವಳು ಹಿಂಸೆ ಮಾಡಲ್ಲ, ಇಲ್ಲ ಅಂದರೆ ನನಗಂತೂ ಸಖತ್ ರಚ್ಚೆ ಹಿಡಿಯೋದು, ಅಳೋದು ಈ ರೀತಿಯೆಲ್ಲ ಮಾಡ್ತಾಳೆ. ಸೊ ನಂಗೆ ಅದು ಇಷ್ಟ ಆಗಲ್ಲ. ಸರಿ, ಬಿಸಿ ಬಿಸಿ ಸ್ನಾನ ಮಾಡಿದ್ಮೇಲೆ ಯಾರಿಗೆ ಆಗಲಿ, ನಮಗೆ ದೊಡ್ಡವ್ರಿಗೆ ತಡೆಯೋಕ್ಕಾಗಲ್ಲ, ಇನ್ನು ಮಗುಗಲ್ವಾ. ಸೊ ಅದಕ್ಕೆ ನೋಡಿ, ಒಂದು ಕೆಲಸ ಮಾಡೋಕ್ಕೆ ಬಿಡಲ್ಲ, ಅಲ್ಲಿ ಎಷ್ಟು ಹಿಂಸೆ ಕೊಡ್ತಿರ್ತಾಳೆ. ಅಲ್ಲಿ ಒಂದೆರಡು ಮಕ್ಕನ ಹಾಕಿ ಕೊಟ್ಟಿದ್ದೀನಿ, ಅಲ್ಲಿ ಎಲ್ಲ ಡಬ್ಬ ತೆಗೆಯೋದು, ಕೆಳಗಡೆ ಹಾಕೋದು, ಡಬ್ಬ ತೆಗೆಯೋದು, ಕೆಳಗಡೆ ಹಾಕೋದು, ಆ ರೀತಿ ಮಾಡ್ತಿದ್ದಾಳೆ. ಸೊ ಮಕ್ಕನಾಗೆ ನಾನು ಸಮ್ ಟೈಮ್ ಹಾಲಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ ಸಿರ್ಲಕ್ಕು, ಸಾರಿ ಸಿರ್ಲಕ್ಕಿಗೆ ಸಮ್ ಟೈಮ್ ಹಾಲಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ, ಸಮ್ ಟೈಮ್ ಇಲ್ಲಾಂದರೆ ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ. ಹಾಲು ಕೂಡ ಜಾಸ್ತಿ ಕೊಡೋಕ್ಕೆ ಹೋಗಲ್ಲ ನಾನು, ಅಂದರೆ ಊಟ ಮಾಡಲ್ಲ ಬರೀ ಹಾಲು ಕೊಟ್ಟರೆ ಅಂದ್ಬಿಟ್ಟು. ನಾನೇನು ಮಾಡ್ತೀನಿ, ಸಮ್ ಟೈಮ್ಸ್ ಈ ಥರ ಮಿಕ್ಸ್ ಮಾಡಿ ಕೊಡ್ತೀನಿ, ಇಲ್ಲಾಂದರೆ ನೀರನ್ನ ಹಾಕಿ ಕೊಡ್ತೀನಿ. ತುಂಬ ಫೋರ್ಸ್ ಮಾಡಿ ಏನು ತಿನ್ಸಲ್ಲ, ಅವಳಿಗೆ ಎಷ್ಟು ಹೊಟ್ಟೆ ತುಂಬುತ್ತೋ ಅಷ್ಟು ತಿನ್ಕೊಂಡ್ರೆ ಆವಾಗ ನನಗೆ ಈಚೆ ಹೋದಾಗ ಅವಳು ಹಿಂಸೆ ಕೊಡಲ್ಲ. ಸೊ ಅದಕ್ಕೋಸ್ಕರ ನಾನು ಏನಾದರೂ ಒಂದು ಕ್ಯಾರಿ ಮಾಡಿಡ್ತೀನಿ, ಇಲ್ಲಾಂದರೆ ತಿನ್ಸ್ಕೊಂಡು ಕರ್ಕೊಂಡು ಹೋಗ್ತೀನಿ. ಹೆಂಗೆ ಗೋಪಿ ಇನ್ನು ಸ್ನಾನದಿಂದ ಬಂದಿರಲಿಲ್ಲ, ಸರಿ ಹೇಗಿದ್ದರೂ ಸಿರ್ಲಕ್ಕ ಏನು ಈಸಿ ಅಲ್ವಾ, ಇನ್ಸ್ಟೆಂಟ್ ಅಲ್ವಾ, ಸರಿ ಅಂತ ಹೇಳಿ ಇವಾಗ ತಿನ್ನಿಸ್ತಾ ಇದ್ದೀನಿ. ನನಗೆ ಗೊಂಬೆಗೆ ಊಟ ಹೇಗೆ ಮಾಡಿಸ್ಬೇಕು ಮತ್ತು ಯಾವ ಟೈಮಲ್ಲಿ ಮಲಗಿಸ್ಬೇಕು ಪ್ರತಿಯೊಂದು ಕೂಡ ಒಂದು ರೊಟೀನ್ ಮಾಡ್ಕೊಂಡಿದ್ದೀನಿ. ಸೊ ನನಗೆ ಈಸಿ ಆಗುತ್ತೆ. ಅವಳಿಗೆ ಊಟ ಬೇಗ ತಿನ್ನಬೇಕು ಅಂದರೆ ಎರಡು ಆಪ್ಷನ್ ಇದೆ, ಒಂದು ಆಚೆ ಕರ್ಕೊಂಡು ಹೋಗಬೇಕು, ಇಲ್ಲಾಂದರೆ ಒಂದು ಟಿ ವಿ ಹಾಕಿ ತೋರಿಸ್ಬೇಕು. ಟಿ ವಿಲಿ ಇನ್ಫೋಬೆಲ್ಸು ಅಥವಾ ವೀಲ್ ಆನ್ ದ ಬಸ್ಸು ಅಥವಾ ಬಿಂಗೋ ಮತ್ತು ಇನ್ನು ಅದು ಯಾವುದ್ಯಾವುದೋ ಒಂದಷ್ಟು ಫಿಲಮ್ ಸಾಂಗ್ಸು, ಈ ಚಾರ್ಲಿ ಮೂವಿದು ಡಾಗ್ ಸಾಂಗ್ ಬರ್ತಲ್ಲ ಅದು, ಮತ್ತು ಇವಾಗ ಕಾತ ಮೇಲೆ ಅದೆಲ್ಲ ಕ್ಯಾಟ್ ಸಾಂಗ್ಸ್ ಬರುತ್ತಲ್ಲ ಅದನ್ನೆಲ್ಲ ಹಾಕ್ಕೊಟ್ರೆ ಅವಳು ಆರಾಮಾಗಿ ಊಟ ಮಾಡ್ಕೊಳ್ತಾಳೆ. ತುಂಬ ಹೊಟ್ಟೆ ತುಂಬಿದೆ ಅಂದರೆ ಅವಳೇ ಹೇಳ್ತಾಳೆ ಬೇಡ ಸಾಕು ಅಂತ, ಅಂತ ಸೈನ್ ಕೊಡ್ತಾಳೆ ಇಲ್ಲ ಬೇಡ ಅಂತ. ಸೊ ಅವಾಗ ನಾನು ಅಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಸೊ ನೋಡಿ, ನಾನು ಏನು ಅವಳಿಗೆ ಹಿಂಸೆನೇ ಕೊಡಲ್ಲ, ಆರಾಮಾಗಿ ಅವಳು ಹೊಟ್ಟೆ ಹಸ್ಕೊಂಡಿದ್ದಾಳೆ ಅಂದರೆ ಅವಳು ಎಷ್ಟು ಬೇಕೋ ಅಷ್ಟು ತಿಂತಾಳೆ. ಆಲ್ಮೋಸ್ಟ್ ಇನ್ನೂ ಒಂದು ಸ್ವಲ್ಪ ಬಿಟ್ಟಲು ನಾನು ಅದನ್ನು ಮತ್ತೆ ಹಾಕ್ತೀನಿ ಸರಿ ತಿನ್ನಕ್ಕೆ, ಯಾಕಂದರೆ ಫೋರ್ಸ್ಫುಲ್ಲಿ ಫೀಡ್ ಮಾಡಿ ವಾಮಿಟ್ ಮಾಡಿಸೋದಕ್ಕೆ ಅಂತ ಅವಳಿಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಮಾತ್ರ ಕೊಡ್ತೀನಿ. ನೋಡಿ, ಅವಳ ಕೈಯಲ್ಲಿ ಈ ರೀತಿ ಒಂದು ಆನೆ ಕೊಡೋದು, ಏನಾದರೂ ಒಂದು ಕೊಟ್ಟು ನಾನು ಒಂದಷ್ಟು ಮಾತಾಡಿಕೊಂಡು ಅವಳಿಗೆ ಇಂಟ್ರ್ಯಾಕ್ಷನ್ ಮಾಡಿಕೊಂಡು ಊಟ ಮಾಡಿಸ್ತೀನಿ. ಆವಾಗ ಅವಳಿಗೆ ಈಸಿ ಆಗುತ್ತೆ. ನನಗೆ ನಿಜವಾಗ್ಲೂ ಊಟ ಮಾಡಿಸೋದು ಕಷ್ಟನೇ ಅಲ್ಲ ಗೊಂಬೆದು, ಆರಾಮ್ ನನಗೆ ಯಾವತ್ತೂ ಸತಾಯಿಸಿಲ್ಲ ಗೊಂಬೆ. ಸಮ್ಟೈಮ್ಸ್ ತುಂಬ ರಚ್ಚೆ ಹಿಡಿದಾಗ ಅಮ್ಮಂಗೆ ಹೇಳ್ತೀನಿ, ನಮಗೆ ಕಿಟ್ ಟೈಮ್ ನಾನೇ ಕೇರ್ ಮಾಡ್ಕೊಳ್ತೀನಿ, ಹ್ಯಾಂಡಲ್ ಮಾಡ್ಕೊಳ್ತೀನಿ. ಇನ್ನೇನು ಸ್ಟಾಲ್ಗೆ ಹೋಗ್ಬೇಕು ಅಂತ ಅನ್ಕೊಂಡ್ವಿ ಅಷ್ಟರಲ್ಲಿ ಸ್ವಾತಿ ಅವ್ರ ಅಮ್ಮಗೆ ಹುಷಾರಿಲ್ಲ ಅಂತ ಆಲ್ರೆಡಿ ವ್ಲಾಗಲ್ಲಿ ಹಾಕಿದ್ದಾರೆ, ನೀವು ನೋಡಿರ್ಬೋದು. ಸರಿ ಹೋಗೋಣ ಅಂತ ಅಂದ್ಕೊಂಡಿದ್ವಿ, ನಮಗೂ ಟೈಮೇ ಆಗಿಲ್ಲ ಮತ್ತು ಅವ್ರು ಫ್ರೀ ಇದ್ದಾಗ ನಾವು ಫ್ರೀ ಇರಲಿಲ್ಲ. ಸರಿ, ಆಂಟಿ ಹಾಸ್ಪಿಟ್ಲಲ್ಲೆಲ್ಲ ಇದ್ದರು ಅಂತ ಗೊತ್ತಾಯಿತು. ಸರಿ, ಇವತ್ತು ಫ್ರೀ ಇರ್ತಾರೆ ಅಂತ ಗೊತ್ತಾಯಿತು. ಸ್ವಾತಿ ಕಾಲ್ ಮಾಡಿದಾಗ ಹೇಳಿದ್ರು ಮನೇಲೇ ಇರ್ತೀವಿ ಬನ್ನಿ ಅಂತ. ಸರಿ ಅಂತ ಹೇಳಿ ನಾನು ಗೋಪಿ ಮತ್ತು ಗೊಂಬೆ ಮೂವರು ಕೂಡ ಹೊರಟ್ವಿ. ಇವಾಗ ಮನೆಗೆ ಹೋಗಿದ್ದೀವಿ, ಆಂಟಿಗೆ ಸ್ವಲ್ಪ ವಿಚಾರಿಸಿ ಮಾತಾಡ್ಕೊಂಡು ಕೂತಿದ್ದೀವಿ. ಆಂಟಿ ಕೂಡ ಆರಾಮಾಗಿದ್ದಾರೆ ಇವಾಗ. ಮತ್ತು ವೀರು ಜೊತೆ ಗೊಂಬೆ ಇಬ್ಬರು ಆಟ ಆಡ್ತಾ ಇದ್ರು, ಚೆನ್ನಾಗಿತ್ತು. ಮಕ್ಕಳಿಗೆ ಒಂಥರ ಖುಷಿ ಅಲ್ವಾ ಆಟ ಆಡೋದ್ರಲ್ಲಿ. ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಆಂಟಿ ಅಂಕಲ್ ಜೊತೆ ಎಲ್ಲ ಮಾತಾಡಿಕೊಂಡು ಅದಾದಮೇಲೆ ಅವತ್ತಿನ ದಿನ ಸ್ನೇಹ ಅವ್ರ ಬರ್ತಡೇ ಇತ್ತು. ಸೊ ಹಸ್ಬರು ಮತ್ತು ಸ್ನೇಹ ಅವ್ರು ಕೂಡ ಹೊರಗಡೆ ಹೋದರು. ಸರಿ, ಇನ್ನೇನು ನಾವು ಕೂಡ ಹೊರಡೋಣ ಅಂತ ಅಂದ್ಕೊಂಡಿದ್ವಿ, ಈ ಥರ ಸ್ಟಾಲ್ಗೆ ಹೋಗಬೇಕು ಅಂತಿದ್ವಿ. ಅಷ್ಟರಲ್ಲಿ ನಿತಿನ್ ಬ್ರೋ ಅವ್ರದ್ದು ಒಂದು ಕಂಪನಿ ಇದೆ, ಅಂದರೆ ನಿತಿನ್ ಬ್ರೋ ಅವ್ರು ವರ್ಕ್ ಮಾಡೋದು ಒಂದು ಕಂಪನಿಗೆ, ಆ ಕಂಪನಿಯವರು ಕೂಡ ಈ ಥರ ಲೈಕ್ ಒಂದು ಸ್ಟಾಲ್ನ ಇಟ್ಟಿದ್ದಾರೆ ಅಂತ ಗೊತ್ತಾಯಿತು. ಸ್ವಾತಿ ಅವ್ರಿಗೆ ಕೂಗಿದ್ರಂತೆ, ಅದಕ್ಕೆ ಸ್ವಾತಿ ಅವ್ರು ಕೂಡ ನಾವು ಹೋಗಬೇಕು ಅಂದ್ಕೊಂಡಿದ್ವಿ, ಈ ಥರ ಹೋಗೋಣ ಬನ್ನಿ ಅಂತ ಅಂದರು. ಸರಿ ಅಂತ ಅಂದ್ಬಿಟ್ಟು ನಾವು ಇಲ್ಲಿಗೆ
ಹೋದ್ವಿ. ಇದಾದ್ಮೇಲೆ ನಾನು ಅಲ್ಲಿಗೆ ಹೋಗ್ಬೇಕು ಅಂದ್ಕೊಂಡಿದ್ವಲ್ಲ ಕುಮಾರಸ್ವಾಮಿ ಅವ್ರಿಗೆ, ಮತ್ತು ಸರಿ ಅಲ್ಲಿಗೆ ಬನ್ನಿ ಅಲ್ಲೂ ಕೂಡ ಹೋಗೋಣ ಅಂತ ಅಂದ್ಕೊಂಡು ಹಾಗೆ ನಾವು ಸ್ವಾತಿ ಅವರು ಮತ್ತು ಸುನಿಯಣ್ಣ ಮತ್ತು ಗೋಪಿ ನಾಲ್ಕು ಜನ ಮತ್ತು ವೀರು ಮತ್ತು ಗೊಂಬೆ ನಾವು ಆರು ಜನ ಕೂಡ ಈ ಥರ ಹೊರಟ್ವಿ. ಚೆನ್ನಾಗಿತ್ತು ಒಂಥರ ಡೇ ಸ್ಪೆಂಡ್ ಮಾಡೋಕ್ಕೆ. ಬಟ್ ಇಲ್ಲಂತೂ ನಾವೇನೂ ತಿಂದಿಲ್ಲ, ಏನೂ ತಗೊಂಡಿಲ್ಲ. ಸ್ವಾತಿಯವ್ರು ಮಾತ್ರ ಕುಕ್ಕುಗೆ ಶ್ಯಾಂಪು ಅದನ್ನೆಲ್ಲ ಏನೋ ತಗೊಳ್ತಿದ್ರು. ಸರಿ, ಗೊಂಬೆ ಅಂತೂ ಸಖತ್ ಎಂಜಾಯ್ ಮಾಡಿದ್ಲು, ಅವಳಿಗೆ ಕೆಳಗಡೆ ಬಿಡುವಂತ ಇದ್ಲು. ಅವಳಿಗೆ ಅದೇನು ಇಷ್ಟ ಆಯಿತೋ ಗೊತ್ತಿಲ್ಲ. ಅಲ್ಲಿ ಸ್ವಲ್ಪ ಮ್ಯೂಸಿಕ್ ಹಾಕಿದ್ದಾರೆ, ಅದಕ್ಕೋಸ್ಕರ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಅವಳು ಸಖತ್ ಎಂಜಾಯ್ ಮಾಡ್ತಿದ್ಲು. ವೀರು ಮಲ್ಕೊಂಡ್ಬಿಟ್ಟಿದ್ದ ಗಾಡೀಲಿ ಬರಬೇಕಾದ್ರೆ, ಗಾಳಿಗೆ ಮಕ್ಕಳೇ ಹಂಗೆಲ್ವಾ. ಬಟ್ ಗೊಂಬೆಗೆ ನಿದ್ದೆ ಎಲ್ಲ ಚೆನ್ನಾಗಾಗಿತ್ತಲ್ವಾ ನೋಡಿ. ಇಲ್ಲಿ ಈ ಥರ ಸಾರಿ ನಿತಿನ್ ಬ್ರೋ ಅವ್ರದ್ದು ವರ್ಕ್ ಮಾಡೋದು ಇದೇ ಕಂಪನಿಗೆ, ಲೈಕ್ ಸಿಟ್ಸ್ ಫಾರ್ಮ್ ಅಂತ. ಇಲ್ಲಿ ಮಿಲ್ಕ್ ಮತ್ತು ಕರ್ಡ್ ಎಮ್ಮೆ ಹಾಲು ಇದೆಲ್ಲ ಸಿಗುತ್ತೆ. ನೀವು ಕೂಡ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ, ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ, ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಿತಿನ್ ಬ್ರೋಗೆ ನಿಮ್ಗೆ ಏನಾದರೂ ಬೇಕಿದ್ರೆ ಸರಿ ಅಂತ ಹೇಳಿ. ನಾವು ಕೂಡ ಲಸ್ಸಿ ಎಲ್ಲ ಟೇಸ್ಟ್ ಮಾಡಿದ್ವಿ, ಅವರು ಕೂಡ ನಮಗೊಂದಷ್ಟು ಲಸ್ಸಿ ಕರ್ಡ್ ಎಲ್ಲ ಕೊಟ್ಟಿದ್ರು, ಚೆನ್ನಾಗಿದೆ ಟೇಸ್ಟು. ಸರಿ, ಅದಾದಮೇಲೆ ಇಲ್ಲಿ ಮ್ಯೂಸಿಕ್ ಹಾಕಿದ್ದಾರೆ, ಅದಕ್ಕೋಸ್ಕರ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಗೊಂಬೆ ಫುಲ್ ಎಂಜಾಯ್ ಮಾಡ್ತಿದ್ದಾಳೆ ನೋಡಿ, ಅಲ್ಲಿ ಎಲ್ಲರೂ ಡ್ಯಾನ್ಸ್ ಆಡ್ತಿದ್ರೆ ಇವಳು ಕೂಡ ಹೋಗಿ ಡ್ಯಾನ್ಸ್ ಆಡ್ತಿದ್ದಾಳೆ. ಆ ಹುಡುಗನ್ನೆಲ್ಲ ಹಿಡ್ಕೊಂಡು ಹುಡುಗಂಗೆ ಮುದ್ದೆಲ್ಲ ಕೊಡ್ತಿದ್ದಾಳೆ ನೋಡಿ, ನನಗಂತೂ ಒಂಥರ ಖುಷಿ ಆಯಿತು. ಆಮೇಲೆ ಸ್ವಾತಿಗೆ ಹೇಳಿದೆ ವೀರಿಗೂ ಎಬ್ಬರಿಸಿ ಚೆನ್ನಾಗಿರುತ್ತೆ ಅಂತ. ಬಟ್ ವೀರು ಫುಲ್ ಡೀಪ್ ಸ್ಲಿಪ್ಪಲ್ಲಿದ್ದ, ಅದಕ್ಕೋಸ್ಕರ ಸುಮ್ಮನೆ ಆದ್ವಿ. ಮತ್ತೆ ಮಗು ಮಲಗಿರೋ ಮಗುಗೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ. ಇವಳಂತೂ ಫುಲ್ಲು ಆಟ ಆಡ್ಕೊಂಡಿದ್ಲು, ಬರೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಅದಾದಮೇಲೆ ನಮ್ಮನೆ ಹತ್ರ ಕುಮಾರಸ್ವಾಮಿದು ಸ್ಟಾಲ್ ಕುಮಾರಸ್ವಾಮಿ ಲೇಔಟಲ್ಲೂ ಕೂಡ ಈ ಥರ ಸ್ಟಾಲ್ ಹಾಕಿದ್ರು. ನಾನು ಹೋದ ವರ್ಷ ಆದರೂ ಹೋದ ವರ್ಷ ಪ್ರೆಗ್ನೆಂಟ್ ಇದ್ದೆ, ಆವಾಗ ಹೋಗಿ ಇಲ್ಲಿ ಚೆನ್ನಾಗಿ ಎಂಜಾಯ್ ಮಾಡಿದ್ದೆ. ಲೈಕ್ 99 ವೆರೈಟಿ ದೋಸೆ ಅದು ಇದೆಲ್ಲ ತಿಂದಿದ್ದೆ. ಸ್ವಾತಿಗೆ ಹೇಳಿದೆ, ಸರಿ ಸ್ವಾತಿ ಅವ್ರು ಕೂಡ ನಡಿ ಹೋಗೋಣ ಅಂತಂದ್ರಲ್ಲ, ಸರಿ ಅಂದ್ಬಿಟ್ಟು ನಾವು ಕೂಡ ಒಂದು ರೌಂಡ್ ಹಾಗೆ ಬಂದ್ವಿ. ನೀವು ಅವ್ರ ವ್ಲಾಗಲ್ಲೂ ನೋಡ್ಬೋದು, ಅವರು ಕೂಡ ವ್ಲಾಗ್ ಹಾಕಿರ್ತಾರೆ ಇಷ್ಟೊತ್ತಿಗೆ. ಅವಳು ಬಾಯಲ್ಲಿ ಇಟ್ಕೊಂಡಿದ್ದಾಳೆ ನೋಡಿ, ಕುದಿದ ತಕ್ಷಣ ನೀರು ನೋಡಿ ಹೋಗುತ್ತೆ, ಜೊತೆಗೆ ಮೆಲ್ಟಿಂಗ್ ಚಾರಲ್ಲ. ನಾನೇ ಶಿಫ್ಟ್ ಮಾಡ್ಬೇಕಾದ್ರೆಲ್ಲ ಉದಿಸಾಕ್ಬಿಟ್ಟು ಎಷ್ಟು ಅದು ಒಂದು ಡೆಮೋ ಟ್ರೈ ಕರಿ ಮೇಡಮ್, ಐ ಡೆಮೋ ಫ್ರೀ ಅಲ್ಲಿ ಏನಾದರೂ ಇರಿ ನೀವು. ಹುಲ್ಲು ಬರುತ್ತೆ ಚೆನ್ನಾಗಿ.
ಸ್ಟಾಲಲ್ಲಿ ಎಲ್ಲ ತಿರುಗಾಡ್ಕೊಂಡು ಏನೂ ತಿನ್ನೋಕ್ಕಾಗಿಲ್ಲ. ಸರಿ ಈಚೆ ಹೋಗೋಣ ತಿನ್ನೋಕ್ಕೆ ಅಂತಂದರೆ ಸ್ವಾತಿ ಬೇಡ ಅಂದರು, ಸುನಿಯಣ್ಣನೂ ಬೇಡ ಅಂದರು. ಸರಿ ಮನೆಗೆ ಬನ್ನಿ ಅಂತ ಹೇಳಿದ್ವಿ, ಅವ್ರು ಬರಲ್ಲ ಕೆಲಸ ಇದೆ ಅಂತ ಅಂದರು. ಏ ಬಂದು ಹೋಗಿ ಅಂತ ಗೋಪಿ ಕೂಡ ಹೇಳಿದ್ರು. ಸರಿ ನಾವು ಯಾವಾಗಲೂ ಹೋಗ್ತಾ ಇರ್ತೀವಿ, ಇವಾಗ ಫುಲ್ಲು ಕ್ಲೋಸ್ ಆಗಿಬಿಟ್ಟಿದ್ದೀವಿ ಲೈಕ್ ಫ್ಯಾಮಿಲಿ ಮೆಂಬರ್ ಥರನೇ. ನನಗಂತೂ ಮೊದಲೇ ಜಾಸ್ತಿ ಇಷ್ಟ ಸ್ವಾತಿ. ಆಮೇಲೆ ಎಲ್ಲ ಕಟ್ ಮಾಡಿಕೊಟ್ರು. ಆಮೇಲೆ ಸರಿ ಹೇಗೆ ಮಾಡೋದಂತ ನಾವೇ ಒಗ್ಗರಣೆ ಎಲ್ಲ ಹಾಕ್ಕೊಂಡು ಅಡುಗೆ ಮಾಡ್ಕೊಂಡ್ವಿ. ಎಮರ್ಜೆನ್ಸಿಗೆ ಬೇಗ ಬೇಗ ಜಲ್ದಿ ಜಲ್ದಿ ಮಾಡಿದ್ವಿ. ಮುದ್ದೆ, ಚಿಕನ್ ಫ್ರೈ, ಮತ್ತು ಮೊಟ್ಟೆ ಬೇಯಿಸಿದ್ದೆ, ಮತ್ತು ಅನ್ನ, ಮತ್ತು ಸಲಾಡ್, ಅಷ್ಟೇ ಸಿಂಪಲ್ ಊಟ. ಅದಾದಮೇಲೆ ಊಟ ಎಲ್ಲ ಮಾಡಿಕೊಂಡು ಬಿಗ್ ಬಾಸ್ ಎಲ್ಲ ನೋಡಿಕೊಂಡು ಒಂದು ಸ್ವಲ್ಪ ತಿದ್ದುಬಿಟ್ಟು ಆಮೇಲೆ ಅವರು ಕೂಡ ಹೊರಟರು. ಇನ್ನೂ ಸ್ವಲ್ಪ ತಿರ್ಬೋದಾಗಿತ್ತು, ಬಟ್ ನಾವು ಸ್ಟಾಲಲ್ಲಿ ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸರಿ ಇನ್ನೂ ಒಂದು ದಿನ ಬೇಗ ಕರ್ಕೊಂಡು ಆಮೇಲೆ ನಾವು ಜಾಸ್ತಿ ದಿನ ಸ್ಪೆಂಡ್ ಮಾಡ್ಬೋದು ಅಂದರೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೋದು, ಬೆಳಗ್ಗೆ ಬಂದರೆ ಸಾಯಂಕಾಲವರೆಗೂ ಇರ್ಬೋದು ಅಂತ ಅಂದ್ಕೊಂಡು ಇವಾಗ ಇನ್ನೇನು ಹೊರಡ್ತಾ ಇದ್ದಾರೆ. ಆಮೇಲೆ ಹಾಲು ಮತ್ತು ಮೊಸರೆಲ್ಲ ಕೊಟ್ಟಿದ್ರು ನಿತಿನ್ ಬ್ರೋರು, ನಮಗೂ ಕೊಟ್ಟಿದ್ರು, ಸ್ವಾತಿಯವ್ರಿಗೂ ಕೊಟ್ಟಿದ್ರು. ಅವರು ಇಲ್ಲ ಗೊಂಬೆಗೆ ಕುಡಿಸಿ ಅಂದ್ಬಿಟ್ಟು ಬರೀ ಒಂದೆರಡು ಪ್ಯಾಕೆಟ್ ಮಾತ್ರ ಎತ್ಕೊಂಡು ಹೋದ್ರು. ಹೋಗ್ಬೇಕಾದ್ರೆ ಬೇಜಾರಾಗ್ತಿತ್ತು, ಇನ್ನೂ ಸ್ವಲ್ಪ ತಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಸರಿ ಸುನಿಯಣ್ಣಂಗೆ ಕೆಲಸ ಇತ್ತಂತೆ, ಸರಿ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಹೊರಟರು. ಖುಷಿಯಾಯಿತು, ನಿಜ ತುಂಬ ಖುಷಿಯಾಯಿತು. ವೀರಿಗಂತೂ ಸಖತ್ ಖುಷಿಯಾಯಿತು ಅನಿಸುತ್ತೆ, ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದ ವೀರು. ಗೊಂಬೆಯು ಮಕ್ಕಳಿಗೆ ಮಕ್ಕಳು ಕಂಪನಿ ಸಿಕ್ಕಿದ್ರೇ ಅದೊಂಥರ ಚೆಂದ ಅಂತ ಅವತ್ತು ನನಗೂ ಅನಿಸ್ತಿತ್ತು. ಅವಾಗ ಅದೇ ಹೇಳ್ತಿದ್ರು ದೊಡ್ಡವರೆಲ್ಲ, ಅರ್ತಿಗೊಂದು ಕೀರ್ತಿಗೊಂದು ಅಂತ ಒಂದು ಮಗು ಇರಬೇಕು ಅಂತ. ಅವಾಗ ಅನಿಸ್ತಿತ್ತು, ಓ ಇಬ್ಬರು ಮಕ್ಕಳಿದ್ರೆ ಒಂದು ಜೋಡಿ ಸಿಗುತ್ತೆ ಆಟ ಆಡೋಕ್ಕೆ ಅಂತ. ಬಾಯ್ ವೀರು, ಮತ್ತೆ ಬೇಗ ಬಾ. ಅಣ್ಣ ನಿಮ್ಮ ಹುಡುಗಿ ನೋಡ್ತಾರೆ ವಿಡಿಯೋ ಇರ್ಲಿ ಅಂತ ನೋಡಿ ಗೋಪಿ. ಎತ್ಕೊಂಡು ಹೋಗು, ಬಾಯ್. ಅವ್ನು ಹೋಗ್ತಾರ ದೊಡ್ಡಲ್ಲಿ ದಾರಿ ಗೊತ್ತು ಅವನಿಗೆ. ನಾವು ಒಟ್ಟಿಗೆ ಕುತ್ಕೊಂಡು ತಿನ್ಬೋದಾಗಿತ್ತು. ಸರಿ ಅಪ್ಪನೂ ಅಮ್ಮನೂ ಬರ್ತಾರೆ ಅಂತ ಕಾಯ್ಕೊಂಡಿದ್ವಿ. ಅಮ್ಮಗೆ ಹುಷಾರಿರಲಿಲ್ಲ. ಸರಿ ಸ್ವಾತಿ, ನಾವೆಲ್ಲರೂ ಅವತ್ತು ಬಿಗ್ ಬಾಸ್ ಓಪನಿಂಗ್ ಡೇ, ಸರಿ ಬಿಗ್ ಬಾಸ್ನ ನೋಡ್ಕೊಂಡು ಮಾತಾಡ್ಕೊಂಡು ಕೂತಿದ್ವಾ. ಅದಾದಮೇಲೆ ಸ್ವಾತಿ ಅವರು ಹೊರಟ್ರಲ್ವ, ಅದಾದಮೇಲೆ ಇನ್ನೂ ಸ್ವಲ್ಪ ಹೊತ್ತು ಅವರು ಬರಲ್ಲ ಅಂತ ಗೊತ್ತಾದ್ಮೇಲೆ ಇವಾಗ ನಾವು ಎಲ್ಲರೂ ಊಟಕ್ಕೆ ಕೂತ್ಕೊಂಡಿದ್ದೀವಿ. ಸರಿ ಅಮ್ಮಗೆ ಹುಷಾರಿರಲಿಲ್ಲ, ಅಪ್ಪ ಕೂಡ ಬಂದಿರಲಿಲ್ಲ ಊಟಕ್ಕೆ. ಸರಿ ಹೋಗಿ ನೋಡ್ಕೊಂಬರೋಣ ಅಂದ್ಬಿಟ್ಟು ಎಲ್ಲರೂ ಗ್ಯಾಂಗ್ ಸಮೇತನೇ ಹೋದ್ವಿ. ಗೊಂಬೆ ನೋಡಿ ನಮ್ಮಪ್ಪ ಮಲಗಿದ್ದಾರೆ, ಎಷ್ಟು ಆಸೆ ಗೊತ್ತಾ ಅವಳಿಗೆ. ನಮ್ಮಪ್ಪ ಅಂದರೆ ಪ್ರಾಣ, ನನಗಿಂತ ಜಾಸ್ತಿ ಇಷ್ಟ. ಯಾವಾಗಲೂ ತಾತ 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 ಅಂತಲೇ ಇರ್ತಾಳೆ. ಮಲಗಿದ್ದಾರೆ, ಹೋಗಿ ಏನು ಅವ್ರ ತಾತಂಗೆ ಮುತ್ತಿನ ಮೇಲೆ ಮುತ್ತು ಕೊಡ್ತಿದ್ದಾಳೆ. ಅಲ್ಲಿ ಟಿ ವಿ ಸೌಂಡ್ ಇತ್ತು, ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಅಲ್ಲ ವಿಡಿಯೋ ಮಾಡ್ತಿರೋಕ್ಕೆ ಹಾಯ್ ಅಂತವಳೆ, ಎಲ್ಲೋಡಲ್ಲಿ ನೋಡ್ತೀವಿ ವಿಡಿಯೋ ಮಾಡ್ಕೊಂತ ಇರೋಕ್ಕೆ ಹಾಯ್ ಅಂತವಳೆ. ಬಾಯ್ ತಿಂಗಳದು ಇಲ್ಲ, ಇವಾಗ್ಲೇ ತಿನ್ನು ಸ್ವಲ್ಪ. ಹೇಳು ಬೇಗ. ಫ್ರೆಂಡ್ಸ್, ನಮ್ಮ ಅಜ್ಜಿಗೆ ಹುಷಾರಿರ್ಲಿಲ್ಲ, ನಮ್ಮ ಅಜ್ಜಿ ತಾತ ಮಮ್ಮಮ್ ತಿನ್ನಕ್ ಬಂದಿಲ್ಲ, ಅದಕ್ಕೆ ನಾವೆಲ್ಲ ಬಂದ್ವಿ ಅಂತ ಹೇಳು. ಬಾಯ್ ಬಾಯ್ ಹೋಗ್ಲಿ. ತಿನ್ನಮ್ಮ ನೀನು ಹಂಗೆ. ಸೊ ಟೈಮ್ ಇವಾಗ 11:15, ಇಷ್ಟೊತ್ತಾಯ್ತು. ಇವತ್ತು ವ್ಲಾಗ್ ಸ್ವಲ್ಪ ಲೆಂತಿ ಆಯ್ತು ಅಂತ ಅನ್ಕೊಳ್ತೀನಿ, ಗೊತ್ತಿಲ್ಲ ಎಷ್ಟಾಗುತ್ತೋ. ಅದಷ್ಟು ಕವರ್ ಮಾಡಿದ್ದೀನಿ. ನಾವು ಆಂಟಿ ನೋಡ್ಕೊಂಡು ಬರಕ್ಕೆ ಹೋಗಿದ್ದಿದ್ದು. ಸರಿ ಹಾಗೆ ಆಂಟಿ ನೋಡ್ಕೊಂಡು ಬಂದು ಅಲ್ಲಿಂದ ಇನ್ನೂ ಒಂದು ಬ್ರಿಗೇಡ್ ಮೇಲೆ ಮಾತ್ರ ಅದೇ ಹಾಕಿತ್ತೀನಲ್ಲ ಕ್ಲಿಪ್ಪಿಂಗ್ಸಲ್ಲಿ ಹೋಗಿದ್ವಿ, ಅಲ್ಲಿಂದ ಇನ್ನೊಂದು ಸ್ಟಾಲ್ಸ್ಗೆ ಹೋಗಿದ್ವಿ. ಆಮೇಲೆ ಅಣ್ಣನೂ ಸ್ವಾತಿಯವರೆಲ್ಲ ಇದ್ದರು. ಸರಿ ಅಮ್ಮಟ್ಟು ಎಲ್ಲರೂ ಹೊಟ್ಟೆಗೆ ಊಟ ಮಾಡಿಕೊಂಡು ಬಿಗ್ ಬಾಸ್ ಓಪನಿಂಗ್ ಇತ್ತು ಇವತ್ತು, ಬಿಗ್ ಬಾಸ್ನೆಲ್ಲ ನೋಡಿಕೊಂಡು ಆರಾಮಾಗಿದ್ದು ಇಷ್ಟೊತ್ತವರೆಗೂ. ಮತ್ತು ಅಮ್ಮನೂ ಮತ್ತು ಅಪ್ಪ ಬರೋಕ್ಕಾಗಿಲ್ಲ, ಅಪ್ಪ ಒಂದೇ ಹೋಗಿದ್ರು, ಅಮ್ಮಂಗೆ ಹುಷಾರಿರಲಿಲ್ಲ. ಸರಿ ಅಮ್ಮಂಗೂ ಬಾಕ್ಸಲ್ಲಿ ಎಲ್ಲ ಎತ್ಕೊಂಡೋಗಿ ಕೊಟ್ಬಿಟ್ಟು ಇವಾಗ ಅವರು ಅಲ್ಲಿ ಊಟ ಮಾಡಿದ್ರು. ಅದ್ರದ್ದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ.
ಸರಿ, ಇಷ್ಟೊತ್ತಾಯ್ತು ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಹೇಗಿತ್ತು ಅಂತ ವ್ಲಾಗ್ನ ತಿಳಿಸಿ, ಮತ್ತೇನು ಇಷ್ಟ ಆಯಿತು ಅಂತ ಕೂಡ ತಿಳಿಸಿ. ಓಕೆನಾ? ನಾನು ಬಾಯಿ ಹೇಳಿದ್ರೆ ಅವಳು ಬಾಯಿ ಹೇಳಕ್ಕೆ ಕಾಯ್ತಿದ್ದಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೋನು ಸಿಂಪಲ್ ಕನ್ನಡ ವ್ಲಾಗ್ಸ್. ಮೀಟ್ ಅಪ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫ್ರೆಂಡ್ಸ್, ನಮಸ್ತೆ, ಬಾಯ್ ಬಾಯ್ ಮೇಡಮ್, ಬಾಯ್, ಸಿ ಯು, ಟಾಟಾ ಮತ್ತೆ ಟಾಟಾ, ಸಿ ಯು. ಅಲ್ಲಿ ಬಟ್ಟೆ ಚೇಂಜ್ ಮಾಡ್ಕೊಂಡು ಬಂದ್ಲು ರಜಿ ಮನೇಲಿ, ಅಲ್ಲೇ ಮಲ್ಕೊಳ್ಳೋಕ್ಕೆ ಕೇಳಿದ್ರು ಮೇಡಮ್ ಇರಲ್ಲ ಬಿಟ್ಟು. ಸರಿ, ಮೇಲೆ ಕರ್ಕೊಂಬಂದ್ವಿ. ಸೊ ಫುಲ್ ಟೈರ್ಡ್ ಆಗ್ತಿದೆ ಇವಾಗ. ನಾನು ಕೂಡ ಹೋಗಿ ಫ್ರೆಶ್ ಅಪ್ ಆಗಿ ನೈಟ್ ಡ್ರೆಸ್ ಹಾಕೊಂಡು ಆರಾಮಾಗಿ ತಾಚಿ ಮಾಡೋದು, ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಪ್ಲೀಸ್ ಸಪೋರ್ಟ್ ಅಸ್. ಥ್ಯಾಂಕ್ ಯು, ಬಾಯ್ ಬಾಯ್. ಸಪೋರ್ಟ್ ಮಾಡ್ತಾರೆ, ಬಾಯ್ ಬಾಯ್. ಕಿಶಿ ಕೊಡು ಅವ್ರಿಗೆಲ್ಲ, ಪ್ಲೇನ್ ಕಿಶಿ ಕೊಡು, ಪ್ಲೇನ್ ಕಿಶಿ ಕೊಡಪ್ಪ, ನೀಟಾಗಿ ಕೊಡು. ಅದ್ರಲ್ಲಿ ಕೊಡ್ತು ಗೊತ್ತಾಗುತ್ತಾ, ನೀಟಾಗಿ ಕೊಡು. ಹಾಂ, ಪ್ಲೇನ್ ಕಿಶಿ ಕೊಡು ಬೇಗ. ಓ ಹೋ, ಆಟ ಇವಾಗ ನೀಟಾಗಿ ಕಿಶಿ ಕೊಡು. ಇಲ್ಲಿ ತುಟ್ಟಿಗೆ, ಇಲ್ಲಿ ಇಲ್ಲಿ ಲಿಪ್ಪಿ ಲಿಪ್ಪಿ ಕಿಶ್, ಲಿಪ್ಪಿ ಕಿಶ್. ಈ ಕೈ ನೆತ್ತವೇವಿ, ಇದು ಎತ್ತವೇವಿ. ಹ್ಞೂ, ಇರು ಅಮ್ಮ. ಇದು ಯಾರು, ಯಾರಿದು, ಯಾರು, ಯಾರಪ್ಪ? ಕರೆಕ್ಟಾಗಿ ಹೇಳಿ, ಯಾರದು? ನಿಮ್ಮ ಮಮ್ಮಿನಾ? ಯಾರ ಮಮ್ಮಿ? ತಾತ ಮಮ್ಮಿ ಅಲ್ಲ. ಪಪ್ಪ ಮಲ್ಕೊಂಬಿಟ್ಟೈತಿ, ಇಲ್ಲಿ ಕಿಶಿ ಕೊಟ್ಬಿಡು, ಇಲ್ಲಿ ಕಿಶಿ ಕೊಡು ಪಪ್ಪಂಗೆ. ವಾ, ನಿಮ್ಮ ಅಪ್ಪನ ಮಾನ ಭಂಗ ಮಾಡಬೇಡ, ನಿಮ್ಮ ಅಪ್ಪ ಕಳ್ಳನಾಗಿತ್ತು ಐತೆ.